ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಾರು ಬ್ಯೂಟಿ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಬಿಳಿ ಕೂದಲು ಸಮಸ್ಯೆ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡ ಬಿಳಿ ಕೂದಲು ಕಾಮನ್ ಆಗಿಬಿಟ್ಟಿದೆ ನೋಡಿ ಅದಕ್ಕೋಸ್ಕರ ಇವತ್ತು ಚಿಕ್ಕ ಮಕ್ಕಳಿಗೆ ಯಾವ ಥರ ನೀವು ರೆಗ್ಯುಲರ್ ಆಗಿ ಪ್ಯಾಕ್ ಹಾಕಬೇಕು ಅದೇ ಥರ ದೊಡ್ಡವರು ಯಾವ ಥರ ಒಂದು ಮನೆಯಲ್ಲೇ ಒಂದು ನ್ಯಾಚುರಲ್ ಆಗಿ ಹೇರ್ ಕಲರ್ನ ಮಾಡ್ಕೋಬೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಇದರಿಂದ ನೋಡಿ ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ಕಲರ್ ಮಾಡ್ಕೋಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ನೋಡಿ ಇದಕ್ಕೋಸ್ಕರ ನಾವು ಚಿಕ್ಕ ಮಕ್ಕಳಿಗೆ ತುಂಬಾ ಬೆಳಿ ಕೂದಲಿದೆ ಅನ್ನೋರಿಗೆ ಇವತ್ತೊಂದು ಪ್ಯಾಕ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದನ್ನ ನೀವು ಬಳಸೋದ್ರಿಂದ ರೆಗ್ಯುಲರ್ ಆಗಿ ಮಕ್ಕಳಿಗೆ ಬಿಳಿ ಕೂದಲು ಬರ್ತಾ ಇದೆ ಅಂದರೆ ಅದು ತಡೆಗಟ್ಟುತ್ತೆ ನೋಡಿ ಇದಕ್ಕೋಸ್ಕರ ನಾನು ಸ್ವಲ್ಪ ಅಲೋವೆರಾ ಜೆಲ್ಲನ್ನ ಹಾಕ್ಬಿಟ್ಟು ಸ್ವಲ್ಪ ದಾಸವಾಳದ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಎಲೆ ಮತ್ತು ಹೂವನ್ನ ಸಹ ಸೇರಿಸಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲ ಸೇರಿಸಿ ನೋಡಿ ನಾನು ಇದನ್ನ ಒಂದು ಒಳ್ಳೆ ಪೇಸ್ಟ್ ಮಾಡ್ಕೊಳ್ತೀನಿ ಪೇಸ್ಟ್ ಮಾಡಿದ್ದಾದ್ಮೇಲೆ ನಾನು ಇದನ್ನು ಯಾವ ಥರ ಬಳಸ್ಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾಕಂದರೆ ಚಿಕ್ಕ ಮಕ್ಳಿಗೆ ಶಾಂಪು ಎಲ್ಲ ನಾವು ಬಳಸೋದ್ರಿಂದ ಅದರಲ್ಲಿ ಕೆಮಿಕಲ್ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಅದು ತುಂಬ ಬಿಳಿ ಕೂದಲೆಲ್ಲ ಮಕ್ಕಳಿಗೆ ಈಗ ಬರ್ತಿದೆ ಮತ್ತು ಮಕ್ಳಿಗೆ ಈಗ ಸ್ಕೂಲ್ಸಲ್ಲೂ ಅಷ್ಟೇ ಜಾಸ್ತಿ ಓದೋದ್ರಿಂದ ಆಗ್ಬೋದು ಇಂದ ಆಗ್ಬೋದು ಚಿಕ್ಕ ಮಕ್ಳಿಗೆಲ್ಲ ಈಗ ಬಿಳಿ ಕೂದಲು ಬರೋದು ಸ್ಟಾರ್ಟ್ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನೋಡಿ ನಾವು ಈ ಥರ ಒಂದು ಪ್ಯಾಕ್ಸ್ನ ಆಗ್ತಾ ಇದ್ರೆ ಅವ್ರಿಗೆ ರೆಗ್ಯುಲರ್ ಆಗಿ ಅವ್ರಿಗೆ ಬಿಳಿ ಕೂದಲು ಬರೋದು ತಡೆಗಟ್ಟುತ್ತೆ ಒಂದು ವೇಳೆ ಇದ್ರೂ ರೆಗ್ಯುಲರ್ ಆಗಿ ನಾವು ಇದನ್ನ ಬಳಸೋದ್ರಿಂದ ಆ ಬಿಳಿ ಕೂದಲು ಸಮಸ್ಯೆಯಿಂದ ಮಕ್ಕಳಿಗೆ ಒಂದು ಒಳ್ಳೆ ರೀತಿ ಒಂದು ಕಲರ್ನ ನೀವು ಮಾಡ್ಕೋಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ನೋಡಿ ನಮ್ಮ ಹುಡುಗ ಅಷ್ಟೇ ಮೊದಲು ಬಿಳಿ ಕೂದಲು ತುಂಬಾನೇ ಇತ್ತು ಈಗ ನೋಡಿ ನಾವು ಈ ತರ ಪ್ಯಾಕ್ಸ್ ನ ಬಳಸೋದ್ರಿಂದ ನಮ್ಮ ಮಗುಗೆ ತುಂಬಾನೇ ಕಮ್ಮಿ ಆಗ್ಬಿಟ್ಟಿದೆ ಬಿಳಿ ಕೂದಲು ಅದು ಗ್ರೀನ್ ಕಲರ್ ಇರೋದ್ರಿಂದ ಮಕ್ಳು ತುಂಬಾನೇ ಇಷ್ಟಪಟ್ಟು ಹಾಕೊಳ್ತಾರೆ ಏನೋ ಒಂದು ಪ್ಯಾಕ್ ನಮಗೂ ಹಾಕ್ತಿದ್ದಾರೆ ಅಂತ ನೋಡಿ ನಮ್ಮ ಮಗುಗಂತೂ ತುಂಬಾನೇ ಇಷ್ಟ ಅದು ಜಲ್ಲಿ ಜಲ್ಲಿ ಇರುತ್ತೆ ಗ್ರೀನ್ ಕಲರ್ ಇರೋದ್ರಿಂದ ನಮ್ಗೆ ತುಂಬಾ ಇಷ್ಟ ನೋಡಿ ಅವನೇ ವಾರಕ್ಕೊಂದ್ಸಲ ಅವನೇ ಕೇಳ್ತಾನೆ ನನ್ಗೆ ಹಚ್ಚಿ ಸಾಫ್ಟ್ ಆಗಿರುತ್ತೆ ಕೂದಲು ಅಂತ ಇದು ಇದನ್ನ ನಾವು ಬಳಸೋದ್ರಿಂದ ಮಕ್ಕಳಿಗೆ ಒಂದ್ ವೇಳೆ ಹೇರ್ ಫಾಲ್ ಆಗ್ತಿದೆ ಅಂದ್ರೆ ಕಂಟ್ರೋಲ್ ಆಗುತ್ತೆ ಕೂದಲು ಉದುರೋದಿಲ್ಲ ಮತ್ತೆ ಇದರಿಂದ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾಕಂದ್ರೆ ಇದು ನ್ಯಾಚುರಲ್ ಆಗಿರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮನೆಯಲ್ಲೇ ಈ ತರ ನೋಡಿ ಮಕ್ಕಳಿಗೆ ಬಿಳಿ ಕೂದಲು ಬರ್ದಿರ ನಾವು ತಡೆಗಟ್ಬೋದು ನೋಡಿ ಈ ತರ ಒಂದು ಪ್ಯಾಕ್ಸ್ ನ ವಾರಕ್ಕೊಂದ್ಸಲ ನೀವು ಬಳಸಿ ಮಕ್ಕಳಿಗೆ ತುಂಬಾನೇ ಒಳ್ಳೇದು ಇದನ್ನ ಹಚ್ಬಿಟ್ಟು ಏನಿಲ್ಲ ಒನ್ ಅವರ್ ಆಗೋ ಅಷ್ಟೊತ್ತು ಮಕ್ಕಳು ಆಟ ಆಡ್ತಿರ್ಬೇಕಂದ್ರೆ ನಾವು ಹಚ್ಚಿ ಬಿಟ್ಬಿಟ್ರೆ ಸಾಕು ಅವ್ರು ಸ್ವಲ್ಪ ಹೊತ್ತು ಓದ್ಕೊಳೋದು ಆಟ ಆಡೋದು ಮಾಡ್ತಿರ್ತಾರೆ ಆಗ ನಾವು ಈ ಥರ ಹಚ್ಚಿ ಬಿಟ್ಬಿಟ್ಟು ಟಿ ವಿ ನೋಡೋವಾಗ ಮತ್ತೆ ನೋಡಿ ನಾವು ಇದನ್ನ ಹೇರ್ ವಾಶ್ ಮಾಡೋದ್ರಿಂದ ತುಂಬಾ ಒಂದು ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ನಮ್ಮ ಮಗು ನೋಡಿ ಕೂದಲು ತೊಳೆದಾದ್ಮೇಲೆ ನೀವು ರಿಸಲ್ಟ್ ನೋಡ್ಬೋದು ತುಂಬಾ ಸಾಫ್ಟ್ ಆಗಿರುತ್ತೆ ಸಿಲ್ಕಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ವೇಳೆ ಕೂದಲು ಗ್ರೋತ್ ಆಗೋದು ಅಷ್ಟೇ ಎಲ್ಲಾದ್ರೂ ಹೇರ್ ಫಾಲ್ ಆಗ್ತಿದೆ ಅಂದ್ರೂ ಕಂಟ್ರೋಲ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಿಮ್ಮ ಮಕ್ಕಳಿಗೆ ಒಂದ್ಸಲ ಟ್ರೈ ಮಾಡಿ ನೋಡಿ ಮಾಡಿ ನೋಡಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮಗುಗಂತೂ ತುಂಬ ಇಷ್ಟ ಒಂದ್ಸಲ ಟ್ರೈ ಮಾಡಿ ನೋಡಿ ಅದೇ ಥರ ಒಂದು ನೆಕ್ಸ್ಟ್ ಟಿಪ್ಸ್ ನಾನು ದೊಡ್ಡವ್ರಿಗೆ ತೋರಿಸ್ಕೊಡ್ತಾ ಇದೀನಿ ಇದು ಬಂದು ನೋಡಿ ನಾನು ಮೆಹಂದಿ ಪುಡಿನ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತಗೊಂಡು ಒಂದು ಬಾಣ್ಲಿಯಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದೀನಿ ನೀವು ಕಬ್ಬಿಣದ ಬಾಣ್ಲಿಯಲ್ಲಿ ಮಾಡಿದ್ರೆ ತುಂಬಾ ಒಂದು ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ನೀವು ಕಬ್ಬಿಣದ ಬಾಣ್ಲಿಯಲ್ಲಿ ಮಾಡಿ ನೋಡಿ ಇದನ್ನು ನಾವು ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಪೂರ್ತಿ ಕಲರ್ ಚೇಂಜ್ ಆಗಬೇಕು ಇದು ಬ್ಲ್ಯಾಕ್ ಆಗಬೇಕು ಹಾಗೂ ಅಷ್ಟೊತ್ತು ನೀವು ತುಂಬ ಚೆನ್ನಾಗಿ ಇದನ್ನ ಉರಿಬೇಕಾಗತ್ತೆ ನೋಡಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ಅಂದರೆ ಪೂರ್ತಿ ಕಲರ್ ಚೇಂಜ್ ಆದಮೇಲೆ ನೋಡಿ ನಾನು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಇಂಗ್ರೀಡಿಯೆಂಟ್ ಆಗ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಆಗ್ತಾಯಿದ್ದೀನಿ ಇದು ಕಲ್ಲೋಂಜಿ ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪನ್ನ ನಾನು ಮೊದಲೇ ಹುರಿದು ಅದನ್ನ ಪೌಡರ್ ಮಾಡಿ ಬಾಕ್ಸಲ್ಲಿ ಇಟ್ಟಿರ್ತೀನಿ ನನಗೆ ಬೇಕಾದಾಗ ನಾನು ಅದನ್ನ ಬಳಸ್ಕೊತೀನಿ ಇದನ್ನು ಬೇಕಾದರೆ ಮೆಹಂದಿ ಪ್ಯಾಕ್ಸ್ ಮಾಡ್ಕೊತಿರಲ್ಲ ಅದರಲ್ಲಿ ಸಹ ನೀವು ಹಾಕ್ಕೊಂಡು ನೀವು ಇದನ್ನು ಬಳಸ್ಕೊಬೋದು ನೋಡಿ ಇದನ್ನು ಸಹ ಅಷ್ಟೇ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಇದನ್ನ ಉರಿಬೇಕಾಗತ್ತೆ ಅದಾದ್ಮೇಲೆ ನೋಡಿ ನೀವು ಕೊಬ್ಬರಿ ಎಣ್ಣೆನ ಇದಕ್ಕೆ ಹಾಕಿ ಕೊಬ್ಬರಿ ಎಣ್ಣೆ ನೋಡಿ ನಮ್ಮ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ಕೊಂಡಿರೋ ಕೊಬ್ಬರಿ ಎಣ್ಣೆ ಇದು ಇದನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಸಿ ಮಾಡಿದ್ದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಬಳಸಬೇಕಾಗುತ್ತೆ ನೋಡಿ ಇದ್ರಲ್ಲಿ ಬಳಸಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಅಷ್ಟೇ ನಮ್ಮ ಒಂದು ಒಳ್ಳೆ ರೀತಿ ಕಲರ್ನ ಕೊಡುತ್ತೆ ಮೆಹಂದಿ ಆಗ್ಬೋದು ಕಲೋಂಜಿ ಮತ್ತೆ ಮೆಂತ್ಯ ಆಗ್ಬೋದು ಕರ್ಬೇವಿನ ಸೊಪ್ಪು ಆಗ್ಬೋದು ನಮ್ಮ ಕೂಡ್ಲಿ ಒಂದು ಒಳ್ಳೆ ರೀತಿ ಕಲರ್ ಕೊಡೋದಕ್ಕೆ ಇದು ತುಂಬಾನೇ ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದರಲ್ಲಿ ಕೊಬ್ಬರಿ ಎಣ್ಣೆ ಸಹ ನಾವು ಬಳಸಿರೋದ್ರಿಂದ ಕೊಬ್ಬರಿ ಎಣ್ಣೆನೂ ಅಷ್ಟೇ ನಮ್ಮ ಕೂದಲು ಗ್ರೋತ್ ಆಗೋದಕ್ಕಾಗ್ಬೋದು ನಮ್ಮ ಕೂದಲು ಶೈನಿ ಆಗಿ ಸಾಫ್ಟ್ ಆಗಿ ಸಿಲ್ಕಿ ಆಗಿರ್ಬೇಕಂದ್ರೆ ಇವೆಲ್ಲ ಇಂಗ್ರೀಡಿಯೆಂಟ್ ಅಷ್ಟೇ ನಮ್ಮ ಕೂದಲಿಗೆ ತುಂಬಾ ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಈ ತರ ಒಂದು ಮನೆಯಲ್ಲೇ ನಾವು ನ್ಯಾಚುರಲ್ ಆಗಿ ಪ್ಯಾಕ್ ಹಾಕಿ ನಾವು ಬಳಸೋದ್ರಿಂದ ನಮ್ಮ ಬಿಳಿ ಕೂದಲು ಕಮ್ಮಿ ಆಗುತ್ತೆ ಅದೇ ತರ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ ನೋಡಿ ಹೊರಗಡೆಯಿಂದ ತಂದು ನಾವು ಕಲರ್ಸ್ ಹಾಕೋದ್ರಿಂದ ನಮಗೆ ಪಿಗ್ಮೆಂಟೇಶನ್ ಆಗುತ್ತೆ ಮತ್ತೆ ತಲೆಯಲ್ಲಿ ಉರಿ ಆಗೋದು ಕಣ್ಣು ಉರಿ ಆಗೋದು ಬೇರೆ ಬೇರೆ ಸೈಡ್ ಎಫೆಕ್ಟ್ ಎಲ್ಲ ಇರುತ್ತೆ ಈ ಥರ ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡಿ ಕಲರ್ ಬಳಸೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ನೀವು ನ್ಯಾಚುರಲ್ ಆಗೇ ಮನೆಯಲ್ಲಿ ಕಲರ್ ಮಾಡ್ಕೋಬಹುದು ನೋಡಿ ಇದು ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಜೊತೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಹೊತ್ತು ಇದನ್ನು ತಣ್ಣಗಾಗಕ್ಕೆ ಹಾಗೆ ಬಿಡಬೇಕಾಗುತ್ತೆ ಫ್ರೆಂಡ್ಸ್ ಪೂರ್ತಿ ಅದು ಚೆನ್ನಾಗಿ ಬಿಸಿ ಆಗಬೇಕು ಫಸ್ಟೇ ನಾವು ಬಿಸಿ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ ಮೆಹಂದಿ ಮತ್ತು ಕಲೋಂಜಿ ಮೆಂತೆ ಕಾಳು ಮತ್ತು ಕರ್ಬೇವ್ ಸೊಪ್ಪು ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ತೀವಿ ಅದು ಹಾಕದಾದ್ಮೇಲೆ ಸ್ವಲ್ಪ ಹೊತ್ತು ಬಿಸಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಹಾಗೆ ಬಿಡಿ ತಣ್ಣಗಾದ್ಮೇಲೆ ನಿಮ್ಮ ಬಿಳಿ ಕೂದಲು ಎಲ್ಲೆಲ್ಲಿದೆಯೋ ಅಂದರೆ ನಿಮ್ಮ ಕೂದಲಿಗೆ ನೀವು ಇದನ್ನ ಅಪ್ಲೈ ಮಾಡುವಾಗ ನಿಮ್ಮ ಕೂದಲಲ್ಲಿ ಯಾವುದೇ ಕಾರಣಕ್ಕೂ ಎಣ್ಣೆ ಇರಬಾರ್ದು ಇದರಲ್ಲಿ ಎಣ್ಣೆ ಹಾಕಿರ್ತೀವಿ ಆದರೂ ನಿಮ್ಮ ಕೂದಲಲ್ಲಿ ಎಣ್ಣೆ ಇರಬಾರ್ದು ಅದು ಅಂಟೋದಿಲ್ಲ ನೀವು ಇದನ್ನು ಹಚ್ಚಿಬಿಟ್ಟು ಒಂದು ಮೂರು ಅವರ್ ಆದರೂ ನೀವು ಇದನ್ನು ಹಾಗೆ ಬಿಡಬೇಕಾಗುತ್ತೆ ಅಂದರೆ ಕೂದಲು ತಳೆಯಲ್ಲಿ ಒಂದು ವೇಳೆ ಎಣ್ಣೆ ಇದ್ದರೆ ಅದನ್ನ ಚೆನ್ನಾಗಿ ತೊಳ್ಕೊಂಬಿಡಿ ಯಾಕಂದರೆ ಧೂಳೆಲ್ಲ ಕೂತಿರುತ್ತೆ ಚೆನ್ನಾಗಿರಲ್ಲ ಕೂದಲು ಉದ್ರೋಗುತ್ತೆ ಆ ಥರ ಇದ್ದಾಗ ನೋಡಿ ಈ ಥರ ಪ್ಯಾಕ್ನ ನೀವು ಹಚ್ಚೋದ್ರಿಂದ ನೀವು ಮತ್ತೆ ನೀವು ಹಚ್ಚಿದ್ರೆ ಧೂಳ್ ಮೇಲೆ ಅದು ಕೂದಲೆಲ್ಲ ಉದುರೋಗುತ್ತೆ ನೀವು ಕೂದಲು ತೊಳೆದು ಬಿಟ್ಟು ನೀವು ಮತ್ತೆ ಹಚ್ಚಿದ್ರೆ ತುಂಬ ಚೆನ್ನಾಗಿರತ್ತೆ ಮತ್ತು ಕೂದ್ಲಿಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಫ್ರೆಂಡ್ಸ್ ಇದನ್ನು ಹಚ್ಬಿಟ್ಟು ಒಂದು ಮೂರು ಅವರ್ ಆದರೂ ನೀವು ಹಾಗೆ ಬಿಡಬೇಕಾಗುತ್ತೆ ಹಾಗೆ ಬಿಟ್ಟು ಮತ್ತೆ ನೀವು ಹೇರ್ ವಾಶ್ ಮಾಡಬೇಕಾಗತ್ತೆ ನಿಮಗೆ ಗೊತ್ತಿರುತ್ತೆ ಬಿಳಿ ಕೂದಲು ಜಾಸ್ತಿ ಕಿವಿ ಭಾಗ ಮತ್ತು ಮುಂದೆನೆ ತುಂಬ ಜಾಸ್ತಿ ಜನಕ್ಕೆ ಇರೋದು ನೋಡಿ ನಿಮ್ಗೆ ಎಲ್ಲೆಲ್ಲಿದೆ ಸೊತ್ತೋ ಅಲ್ಲೆಲ್ಲ ಚೆನ್ನಾಗಿ ಹಚ್ಕೊಂಬಿಡಿ ಅಂದರೆ ಪೂರ್ತಿ ಕೂದ್ಲಿಗೆ ಇದನ್ನು ಹಚ್ಬಿಟ್ಟು ಎಲ್ಲೆಲ್ಲಿ ಬಿಳಿ ಕೂದಲಿರುತ್ತೋ ಅಲ್ಲಿ ಅದಾದ ಮೇಲೆ ನೀವು ಒಂದು ಮೂರು ಅವರ್ ಅದ್ರ ಹಾಗೆ ಬಿಟ್ಬಿಟ್ಟು ಮತ್ತೆ ನೀವು ಕೂಡ್ಲನ್ನ ತೊಳಿಬೋದು ನೀವು ಯಾವುದಾದ್ರೂ ಮೈಂಡ್ ಶಾಂಪೂ ಬಳಸ್ಬಿಟ್ಟು ಇದನ್ನ ತೊಳಿಬೋದು ನೀವು ವಾರಕ್ಕೊಂದೆರಡು ಸಲ ಈ ಥರ ರೆಗ್ಯುಲರ್ ಆಗಿ ಮಾಡೋದ್ರಿಂದ ನೋಡಿ ನಿಮಗೆ ತುಂಬಾ ಒಂದು ಒಳ್ಳೆ ರೀತಿ ರಿಸಲ್ಟ್ ಬರುತ್ತೆ ನೀವು ಹೊರಗಡೆಯಿಂದ ತಂದು ಕಲರ್ ಬಳಸೋ ಅವಶ್ಯಕತೆನೇ ಇಲ್ಲ ಮನೆಯಲ್ಲೇ ಈ ಥರ ನ್ಯಾಚುರಲ್ ಆಗಿ ನೀವು ಕಲರ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನು ಹೆಚ್ಚಾಗಿ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್